ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ರಿಷಬ್ ಜೀವನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತಾರೆ. ನಿನ್ನ ಅಮೇಸಿಂಗ್ ಸಂಡೇ ಮಂಡೇ ಟ್ಯೂಸ್ಡೇ ವಾಟ್ ಎವರ್ ದ ಡೇ ಇರೋ ಇಂಡಿಯನ್. ಸೊ ಇವಾಗ ಶಿಮ್ಲಾಲ್ ಇದ್ದೀವಿ. ಅವು ಆ್ಯಕ್ಚುಲಾಗಿ ಶಿಮ್ಲಾಲ್ ಬೆಳಗ್ಗೆ 5:00 ಬಂದಿದ್ದು. ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಅದರ್ ವೀಡಿಯೋ, ಪ್ರೀವಿಯಸ್ ವೀಡಿಯೋ. ಸೊ ಬಂದು ನಾವು ಇಲ್ಲಿ ಇದ್ದು ಎದ್ದಿದ್ದು ಇವಾಗ 11:00 ನಾವೇ ನಮಗೆ ಫುಲ್ ಸುಸ್ತಾಗಿತ್ತು. ಮಲ್ಕೊಂಡು ಕ್ಲೀನಾಗಿ ನಿದ್ದೆ ಮಾಡಿ ಎದ್ಬಿಟ್ಟು ಇವಾಗ ಹೊರಗಡೆ ಬಂದ್ವಿ. ಇಲ್ಲಿ ಮಾಲ್ ರೋಡ್ ಅಂತ ಇದೆ, ತುಂಬ ಬ್ಯೂಟಿಫುಲ್ ಪ್ಲೇಸ್ ಶಾಪಿಂಗ್ ಮಾಡೋಕ್ಕೆ ಮತ್ತು ಸೀನ್ರಿ ಎಲ್ಲ. ಇವತ್ತು ಆ್ಯಕ್ಚುಲಾಗಿ ಇಲ್ಲಿ ಫುಲ್ ಫಾಗು ಮತ್ತು ಮಳೆ ಇರೋದ್ರಿಂದ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಚೆನ್ನಾಗೆ. ಬಟ್ ದೆನ್ ಆ ರೋಡ್ ಏನಿದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ದಿಸ್ ಇಸ್ ಲೈಕ್ ಮೈ ಥರ್ಡ್ ಟೈಮ್ ಕಮಿಂಗ್ ಹಿಯರ್. ಆ್ಯಸ್ ಯೂಶುವಲ್ ಶಿಮ್ಲಾ ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡುತ್ತೆ ಅಂದರೆ ಬ್ಯೂಟಿಫುಲ್ ಇದು. ಸೊ ಲಾಸ್ಟ್ ಟೈಮ್ ನಾನು 9 ಹಿಂದೆ ಬಂದಿದ್ದು ಅಕ್ಟೋಬರಲ್ಲಿ, ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಆ್ಯಕ್ಚುಲಾಗೆ ಕಾರ್ ಪಾರ್ಕಿಂಗಿಗೆ ಜಾಗನೇ ಇರಲ್ಲ ಇಲ್ಲಿ ಯೂಶಲಿ, ಯಾಕಂದರೆ ಎಲ್ಲ ಸಣ್ಣ ಸಣ್ಣ ರೋಡ್ಸು ಪ್ಲಸ್ ಹಿಲ್ ಸ್ಟೇಷನ್ ಇರೋದ್ರಿಂದ ಮಲ್ಟಿ ಸ್ಟೋರಿ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿದ್ವಿ, ಮೆಟ್ಲ ತೊಗೊಂಬಂದ್ವಿ. ಲಿಫ್ಟ್ ಇಲ್ಲ, ಹೈ ಆಲ್ಟಿಟ್ಯೂಡ್, ಆಲ್ರೆಡಿ ಬ್ರೀತ್ ಔಟ್ ಮಾಡ್ತೀನಿ ಜೋರು ಜೋರಾಗೆ, ಲೂಸಿಂಗ್ ಮೈ ಬ್ರೆತ್. ಸೊ ಇವಾಗ ಇಲ್ಲಿ ಮಾಲ್ ರೋಡಲ್ಲಿ ಡೊಲೆಸ್ಟ್ ಅಂತ ಇದೆ. ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 4-5 ಫ್ಲೋರ್ಸ್ 6 ಫ್ಲೋರ್ಸ್ ಹೋಗಬೇಕು ಮೇಲ್ಗಡೆ. ಅಲ್ಲಿಂದ ಹೋಗಿ ಅದು ಮಾಲ್ ರೋಡ್ಗೆ ಹೋಗುತ್ತೆ. ಸೊ ಅಲ್ಲೋಗಿ ಒಂದು ಸ್ವಲ್ಪ ಚಿಲ್ ಮಾಡಿಕೊಂಡು ಊಟ ಮಾಡಬೇಕು. ನಾವು ಊಟ ಮಾಡಿರಲಿಲ್ಲ, ನಾವು ಎದ್ದಿದ್ದಲ್ಲ ಅವನ್ನು ಬ್ರೇಕ್ಫಾಸ್ಟು ಮಾಡಿಲ್ಲ. ಸೊ ಈಗ ಅಲ್ಲೋಗಿ ಒಂದು ಕೆಫೆ ಇದೆ ನೋಡಿದ್ವಿ, ಅಲ್ಲಿ ಹೋಗೋಣ ಗೈಸ್. ಇಲ್ಲಂಗೆ ನಿಮ್ಗೆ ನೋಡ್ಬೋದು ಇವಾಗ ಇಲ್ಲಿ ಶಿಮ್ಲಾದ ರೋಡ್ಸ್ ಎಷ್ಟು ನ್ಯಾರೋ ಇದೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಹೆಂಗೆ ಸ್ಟೀಪ್ 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 ಸ್ಟೀಪಾಗಿ ಕಟ್ಟಿರೋದು ಫುಲ್ಲು. ಕ್ಯಾನ್ ಸಿ ಸ್ಟ್ರೇಟ್ ಔಟ್ ಆಫ್ ಲಿಟ್ರಲ್ ಏನನ್ಬೋದು ಒಂದು ಮೂವಿ ಏನಾರೋ ಅಂತ ಅನ್ಬೋದು. ಆ್ಯಸ್ ಯು ಕ್ಯಾನ್ ಸಿ ದ ಫಾಗ್ ದೇರ್. ಆ್ಯಂಡ್ ನಾನು ಹೇಳಿದ್ನೆಲ್ಲ ಮಾಲ್ ರೋಡ್ ಅಂತ, ಅಲ್ಲೊಂದು ಚರ್ಚ್ ಕಾಣ್ತಿದೆ ನೋಡಿ, ಆ ಚರ್ಚ್ ಹತ್ತಿರ ಇರೋದು ಅಷ್ಟು ಮೇಲೆ. ಸೊ ಇಲ್ಲಿಂದ ಒಂದು ಲಿಫ್ಟ್ ಬರುತ್ತೆ ಇಲ್ಲೆಲ್ಲೋ, ಅಲ್ಲಿಂದ ಹತ್ಕೊಂಡು ಅದು ಮೇಲ್ಗಡೆ ಅಲ್ಲಿಗೆ ರೀಚ್ ಆಗುತ್ತೆ. ಅಲ್ಲಿಂದ ನಾವು ನಡ್ಕೊಂಡು ಅಲ್ಲಿ ತನಕ ಹೋಗಬೇಕು ಮಾಲ್ ರೋಡ್ಗೆ. ಸೊ ಮಾಲ್ ರೋಡಲ್ಲಿ ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್ ಜಾಗ, ತುಂಬ ಲೈಕ್ ಶಾಪಿಂಗ್ ಏರಿಯಾಸ್ಗಳು ಎಲ್ಲ ಸಕ್ಕದಾಗಿದೆ. ಒಳ್ಳೆ ಚಿಲ್ ಮಾಡ್ಬೋದು, ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಮಜಾ ಇದೆ. ಸೊ ನಾನು ಹೋಗೋಣ ಬನ್ನಿ. ಊಟ ಮಾಡಿರಲಿಲ್ಲ. ಸೊ ಇಲ್ಲಿ ಒಂದು ಸಣ್ಣ ಸ್ನ್ಯಾಕ್ ತನಕ ಬಂದಿದ್ವಿ, ಚೋಲೆ ಕುಲ್ಚೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತಿಂದಿದ್ವಿ, ಆ್ಯಂಡ್ ಇಟ್ ಇಸ್ ವೆರಿ 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 ಟೇಸ್ಟಿ. ಸೊ ಅದಕ್ಕೋಸ್ಕರ ಇದನ್ನು ನೋಡಿದ ತಕ್ಷಣ ಒಳ್ಳೆ ಕ್ರೇವಿಂಗ್ ಶುರುವಾಯಿತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ ತಿನ್ನೋಕ್ಕೆ. ಇದು ಇಲ್ಲಿ ಹಿಮಾಚಲ್ ಸೈಡ್ ಮತ್ತು ನಾರ್ತಲ್ಲಿ ಅವ್ರದ್ದು ಫೇಮಸ್ ಡೆಲಿಕಸಿ ಇದು, ತುಂಬ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ಎಲ್ಲೋದ್ರು. ಅಮಿತ್ ಹೆಂಗನ್ಸುತ್ತೆ? ಸೊ ಇವಾಗ ಅದನ್ನು ತಿಂತಾ ಇದ್ದೀವಿ. ಯೂಶಲಿ ಇದೇನಂದರೆ ನಾರ್ಮಲ್ ಬನ್ ಥರ ಇರುತ್ತೆ, ಆ ಬ್ರೆಡ್ ಮಧ್ಯ ಅಲ್ಲಿ ನೀವು ನೋಡ್ಬೋದು ಅಲ್ಲೊಂದಿಷ್ಟು ಫಿಲ್ಲಿಂಗ್ ಹಾಕ್ತಾರೆ ಚಿಕ್ ಪೀಸ್ದು. ಸೊ ಅಷ್ಟೇ ನೋಡ್ತಿರಂಗೆ, ನಾವು ಇವಾಗ ಜಸ್ಟ್ ಚೋಲೆ ಕುಲ್ಚೆ ತಿಂದು ಮುಗಿಸಿದ್ವಿ. ಮಗ ಅಮಿತ್ ಏನಾರ ಹೇಳಕ್ ಇಷ್ಟಪಡ್ತೀಯಾ ಚೋಲೆ ಕುಲ್ಚೆ ಬಗ್ಗೆ? ಇಫ್ ಯು ಎವರ್ ಕಮ್ ಟು ಶಿಮ್ಲಾ, ಕಮ್ ಟು ದಿಸ್ ಪ್ಲೇಸ್, ಹಿಮಾಚಲ್ ಟೂರಿಸಂ ಲಿಫ್ಟ್ ಅಂತ ಇರುತ್ತೆ. ಆ ಲಿಫ್ಟ್ ಅಂತ ಇರುತ್ತೆ, ಕಮ್ ಹಿಯರ್ ಅಂಡ್ ಹ್ಯಾವ್ ದ ಬೆಸ್ಟ್ ಚೋಲೆ ಕುಲ್ಚೆ ಆಫ್ ಯುವರ್ ಲೈಫ್. ಭಯ ಕುಚ್ ಬೋಲ್ನಾ ಚಾಹತೆ ಹೂ, ಬೋಲಿಯೆ ತಕ್ಕೊ ಇದರ ಆನೆ ಕೆ ಲಿಯೆ ಔರ್ ಆಪ್ಕೆ ಪಾಸ್ ಚೋಲೆ ಕುಲ್ಚೆ ಖಾನೆ ಕೋ. ಬಹುತ್ ಧನ್ಯವಾದ, ಆಪ್ ದುಬಾರಾ ಮೇರೆ ಪಾಸ್ ಆಏ ಖಾನೆ ಕೆ ಲಿಯೆ ಯಹಾಂ ಪೆ. ಥ್ಯಾಂಕ್ ಯು ಭಯ್ಯಾ, ಚಲಿಯೆ ಮಿಲ್ತೆ ಹೈ. ಏನ್ ಮಗ ಲೌಡೆ 80,000 ಕೆ ಶೂಸ್ ಹೈ, 80,000 ಕೆ ತರಾ ಘರ್ ಜಾಯೆಂಗೆ ಇಸ್ಮೇ. ಸೊ ಫ್ರೆಂಡ್, ನಾವು ಹೇಳ್ದಂಗೆ ಇವಾಗ ಲಿಫ್ಟ್ ಅಂತ ಏನಿದೆ, ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ
ಇವ್ರ ಹತ್ರ ಒಂದು ಟಿಕೆಟ್ ತೊಗೊಂಡು ನಾವು ಇಲ್ಲಿ ಹೋಗಬೇಕು ಈ ಲಿಫ್ಟಿಗೆ. ಸೊ ಇಲ್ಲಿ ಟಿಕೆಟ್ಸ್ ಇರುತ್ತೆ. ಸೊ ಇವರು 10 rupees ಚಾರ್ಜ್ ಮಾಡ್ತಾರೆ ಒಬ್ರಿಗೆ, ಆ ಟಿಕೆಟ್ಸ್ ತೊಗೊಂಡು ಈ ಲಿಫ್ಟಲ್ಲಿ ಹೋಗ್ಬೇಕು ನಾವು. ಸೊ ದಟ್ಸ್ ಹೌ ಇಟ್ ವರ್ಕ್ಸ್ ಇಲ್ಲಿ. ಸೊ ಬನ್ನಿ ಇವಾಗ ಹೋಗೋಣ, ಈ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದ್ಸತಿ 8 ಜನ ಹೋಗ್ಬೋದಂತೆ. ನಮ್ಮ ಅಮಿತ್ ಯೂಶುವಲ್ ಇದು. ಸೊ ಇವಾಗ ನಾವು ಒಂದು ಲಿಫ್ಟಿಂದ ಮೇಲ್ಗಡೆ ಒಂದು ಇಷ್ಟು ಫ್ಲೋರ್ಸ್ ಅಂತ ಬರ್ತೀವಿ, ಮತ್ತೆ ಇಲ್ಲಿ ಸೆಕೆಂಡ್ ಲಿಫ್ಟ್ ಚೇಂಜ್ ಮಾಡೋದಂತೆ. ಸೊ ಇವಾಗ ನಡ್ಕೊಂಡು ಇಲ್ಲಿಂದ ಇನ್ನೊಂದು ಲಿಫ್ಟ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ಫ್ಲೋರಲ್ಲಿ ಇನ್ನೊಂದು ಮುಂದೆ ಹೋಗ್ಬೇಕು, ಅಲ್ಲಿ ಆ ಲಿಫ್ಟ್ ಚೇಂಜ್ ಮಾಡಿ ಮತ್ತೆ ಅದರಿಂದ ಮೇಲೆ ಹೋಗ್ಬೇಕು. ಮೇಲೆ ಅಥ್ಲೆಟಿಕ್ ಫುಲ್ ಇದು ಅಂತೆಲ್ಲ ಪೋಸ್ ಕೊಡೋದು ಬೇಡ, ಮುಚ್ಕೊಂಡು ಲಿಫ್ಟ್ ತೊಗೊಳ್ಳಿ, ಟೈಮು ಸೇವ್ ಆಗುತ್ತೆ, ಮಳೆಯಲ್ಲಿ ನೆನೆಯಲ್ಲ. ಎಕ್ಸಾಕ್ಟ್ಲಿ, ಯಾಕಂದರೆ ನಮ್ಮ ಅಮಿತ್ ಅವರು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ. ಇವಾಗ ನಾವು ಊಟ ಮಾಡೋಕ್ಕೆ ಅಂತ ಒಂದು ಕೆಫೆಗೆ ಬಂದಿದ್ದೀವಿ, ಕೆಫೆ ಸಿಮ್ಲಾ ಟೈಮ್ಸ್ ಅಂತ. ಬ್ಯೂಟಿಫುಲ್ ಆಗಿ ಎಸ್ಥೆಟಿಕ್ ಆಗಿದೆ. ಸೊ ವಿ ಜಸ್ಟ್ ಕಮ್ ಯುವರ್ ವಿಲ್ ವಿಲ್ ಸೆಟ್ ಆ್ಯಂಡ್ ಹ್ಯಾವ್ ಸಮಥಿಂಗ್, ಆಮೇಲೆ ನೋಡೋಣ ಏನು ಕತ್ತೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ವೈಬು, ವೆರಿ ಎಸ್ಥೆಟಿಕ್ ಆ್ಯಸ್ ಯು ಕ್ಯಾನ್ ಸೀ ಔಟ್. ತುಂಬ ಚೆನ್ನಾಗಿದೆ ಇಲ್ಲಿ, ಒಳ್ಳೆ ವೈಬ್ ಇದೆ, ಆ್ಯಂಬಿಯನ್ಸು. ಸೊ ಬನ್ನಿ ಇಲ್ಲಿ ಕೂತ್ಕೊಂಡು ನಾವು ತಿನ್ನೋಣ. ವಾಟ್ಸಪ್, ಇವಾಗ ನಾವು ಜಸ್ಟು ಶಿಮ್ಲಾ ಟೈಮ್ಸ್ ಅನ್ನೋ ಕ್ಯಾಫೆಯಲ್ಲಿ ಪಿಜ್ಜಾ ಎಲ್ಲ ತಿನ್ಕೊಂಡು ಲಂಚ್ ಮಾಡಿಕೊಂಡ್ವಿ. ಆ್ಯಂಡ್ ಲುಕ್ ಅಟ್ ದ ವ್ಯೂ, ಲುಕ್ ಅಟ್ ದ ಫಕ್ಕಿನ್ ವ್ಯೂ, ಹೆಂಗಿದೆ ಗೊತ್ತಾ? ಫುಲ್ ಫಾಗ್ ಇದೆ, ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಅಮೇಝಿಂಗ್ ಆಗಿದೆ, ಫುಲ್ ಅಂದರೆ ಫುಲ್ಲು, ಲೈಕ್ ಲಿಟ್ರಲ್ಲ ಕೆಫೆ ಒಳಗಡೆ ನಾವು ಅಲ್ಲಿ ಕೂತಿದ್ವಿ, ಅಲ್ಲಿ ಸಮೇತ ಫಾಗ್ ಇದೆ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್, ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಯು ಕೆನ್ ಸಿ ಇಟ್ಸ್ ಟೋಟ್ಲಿ ಶಿಟ್, ಸಕ್ಕತ್ತಾಗಿದೆ ಗೈಸ್, ಒಳ್ಳೆ ವೈಬ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ನಾವಿಲ್ಲಿ ಮಾಲ್ ರೋಡ್ ಅಂತ ಏನಿದೆ ಅದು ತುಂಬ ಫೇಮಸ್ ಇದೆ. ಸೊ ಮಾಲ್ ರೋಡ್ ಹೋಗ್ಬಿಟ್ಟು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಒಂದು ಹೋಗ್ಬಿಟ್ಟು ಒಂದು ಸ್ಟ್ರಾಲ್ ಮಾಡ್ತೀವಿ. ಆ್ಯಂಡ್ ದೆನ್ ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಲ್ಲಿಂದ ವಾಪಸ್ ನಮ್ಮ ಹೋಟೆಲ್ಗೆ ಹೋಗ್ತಿದ್ವಿ. ಸೊ ಹೋಟೆಲ್ಗೆ ಹೋಗಿ ವಿಲ್ ಜಸ್ಟ್ ಚಿಲ್ ಫಾರ್ ಸಮ್ ಟೈಮ್. ಆಮೇಲೆ ಒಂದು ಸ್ವಲ್ಪ ಪ್ಲಾನಿಂಗ್ ಇದೆ ನಾಳೆ ಸ್ಪಿಟಿ ವ್ಯಾಲಿದು, ನಮ್ದು ಏನು ಡ್ರೈವ್ ಇದೆ ಅದ್ರದ್ದು ಏನೇನು ಲೊಕೇಶನ್ಸು, ಎಲ್ಲೆಲ್ಲಿ ಹೋಗಬೇಕು ಏನು ಅಂತ ಸೊ ನೋಡಬೇಕು ನಾವು. ಸೊ ಅದ್ರ ಮೇಲೆ ನಾಳೆದು ಏನು ಡ್ರೈವ್ ಎಲ್ಲ ಪ್ಲ್ಯಾನ್ ಆದರೆ ಆ್ಯಕ್ಟಿವಿನಾಗೆ ವಿಲ್ ಡೂ ದ್ಯಾಟ್. ಸೊ ಗೈಸ್, ಇವಾಗ ನಾವು ಸ್ಕ್ಯಾಂಡಲ್ ಪಾಯಿಂಟ್ ಅಂತ ಏನಂತಿದ್ದೆ ಅದಕ್ಕೆ, ಇಲ್ಲೊಂದು ಕ್ರೈಸ್ಟ್ ಚರ್ಚ್ ಅಂತ ಇದೆ ಶಿಮ್ಲಾ ಅಲ್ಲಿ ಮಾಲ್ ರೋಡ್ ಹತ್ರ, ಅಲ್ಲಿದ್ದೀವಿ. ಆ್ಯಂಡ್ ಒಂದು ರೌಂಡಿಂಗ್ ಬರ್ತಾ ಇದಕ್ಕೆ. ಸೊ ಬೇಸಿಕಲಿ ಶಿಮ್ಲಾದ ಹಿಸ್ಟ್ರಿ ಏನಂದರೆ ಇಟ್ ಯೂಸ್ ಟು ಬಿ ಬ್ರಿಟಿಷ್ ಅವ್ರದ್ದು ಸಮ್ಮರ್ ಕ್ಯಾಪಿಟಲ್ ಅಂತ ಆಗಿತ್ತಂತೆ ಒಂದು ಟೈಮಲ್ಲಿ ಇದು. ಆ್ಯಂಡ್ ದೆನ್ ಲೇಟರ್ ಇದನ್ನು ಇಂಡಿಪೆಂಡೆನ್ಸ್ ಆದಮೇಲೆ ಪಂಜಾಬ್ದು ಕ್ಯಾಪಿಟಲ್ ಆಗಿತ್ತಿದು. ಬಟ್ ಅದಾದಮೇಲೆ 1966 ಹಿಮಾಚಲ್ ಪ್ರದೇಶ ಅನ್ನೋ ಸ್ಟೇಟ್ ಕ್ರಿಯೇಟ್ ಆದಾಗ ಅದರದ್ದು ಕ್ಯಾಪಿಟಲ್ನ ಇದನ್ನು ಮಾಡಿದ್ರು. ಸೊ ಗೈಸ್, ಆ್ಯಸ್ ಯು ಕ್ಯಾನ್ ಸಿ, ನಾವಿವಾಗ ಮಾಲ್ ರೋಡಿಂದ ಮುಂದೆ ಕ್ರೈಸ್ಟ್ ಚರ್ಚ್ ಅಂತ ಒಂದು ಬ್ಯೂಟಿಫುಲ್ ಫೇಮಸ್ ಪ್ಲೇಸ್ ಇದೆ ಇಲ್ಲಿ, ರಿಡ್ಜ್ ಪಾಯಿಂಟ್ ಅಂತಲೂ ಕರೀತಾರೆ. ಸೊ ಅಲ್ಲಿಗೆ ಬರ್ತಾ ಇದ್ದೀವಿ. ಆ್ಯಂಡ್ ದೆನ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ದ ಹಿಸ್ಟ್ರಿ ಆಫ್ ಶಿಮ್ಲಾ ಏನು ಆಗುತ್ತೆ ಅಂದರೆ ಇಟ್ ಯೂಸ್ ಟು ಬಿ ಬ್ರಿಟಿಷ್ ಅವ್ರದ್ದು ಸಮ್ಮರ್ ಕ್ಯಾಪಿಟಲ್ ಅಂತ. ಅದಾದಮೇಲೆ ಪಂಜಾಬ್ ಅವರು ಇಂಡಿಪೆಂಡೆನ್ಸಲ್ಲಿ ಇದನ್ನು ಅವ್ರು ಕ್ಯಾಪಿಟಲ್ ಮಾಡ್ಕೊಂಡಿದ್ರು. ಬಟ್ ಲೇಟರ್ ಹಿಮಾಚಲ್ ಪ್ರದೇಶ್ ಸ್ಟೇಟ್ ಕ್ರಿಯೇಟ್ ಆದಾಗ ಇದು ವಾಪಸ್ ಅಲ್ಲಿಗೆ ಸೇರಿತು. ಸೊ ಶಿಮ್ಲಾದು ಏನು ಹಿಸ್ಟ್ರಿ ಇದೆ ಅದು. ಆ್ಯಂಡ್ ದೆನ್ ಇಲ್ಲಿ ಆ್ಯಕ್ಚುಲಾಗಿ ಏನು ಹೇಳ್ತಾರೆ ಅಂದರೆ ದ ನೇಮ್ ಆಫ್ ಶಿಮ್ಲಾ ಇಸ್ ಡಿರೈವ್ಡ್ ಆಫ್ಟರ್ ನೇಮ್ ಕಾಲ್ಡ್ ಬ್ಲೂ, ವಿಚ್ ಇಸ್ ಆಲ್ಸೋ ನೇಮ್ ಆಫ್ ಗಾಡೆಸ್ ಕಾಲಿ. ಬಟ್ ದೆನ್ ಆ ದೇವಸ್ಥಾನ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಇತ್ತಂತೆ, ಬ್ರಿಟಿಷ್ ಅವರು ಅದನ್ನು ತೆಗೆದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲೊಂದು ಫೇಮಸ್ ಟೆಂಪಲ್ ಇದೆ ಜಾಕು ಅಂತ, ಹನುಮಾನ್ ಮಂದಿರ್ ಅಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನಿಮಗೆ ಅಲ್ಲಿ. ಸೊ ಅಲ್ಲಿ ರೋಪ್ ವೇ ಇದೆ, ರೋಪ್ ವೇಲಿ ಹೋಗ್ಬೋದು. ಬಟ್ ಇವಾಗ ಸಿನ್ಸ್ ಇಟ್ಸ್ ಅ ಬ್ಯಾಡ್ ವೆದರ್, ಮಾನ್ಸೂನು, ಯೂಶ್ವಲಿ ರೋಪ್ ವೇ ಇರೋಲ್ಲ ಮಾನ್ಸೂನಲ್ಲಿ. ಸೊ ಹಂಗಾಗಿ ಹೋಗೋಕ್ಕಾಗಲ್ಲ. ಬಟ್ ಐ ಶೋ ಯು ಸಮ್ ಕ್ಲಿಪ್ಸ್, ಅದೇ ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ ಅಂತ. ರೈಟ್ ನೌ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಆರ್ಕಿಟೆಕ್ಚರ್ ಯುವರ್, ಈ ಬ್ರಿಟಿಷರ ಬಂಗ್ಲೋಸ್ ಮತ್ತು ಬ್ರಿಟಿಷರ ಆಫೀಸಸ್ ಎಲ್ಲ ಇಲ್ಲಿ ಸಖತ್ತಾಗಿದೆ. ದ ಕಲೋನಿಯಲ್ ಬಿಲ್ಡಿಂಗ್ಸ್ ಅಂತ ಏನು ಕರೀತಾರೆ, ಇಟ್ಸ್ ಅಮೇಝಿಂಗ್. ನಿಮಗೆ ಒಂದು ಬ್ಯಾಕ್ ಡ್ರಾಪ್ ತೋರಿಸ್ತೀನಿ ನಂದು ಇವಾಗ.
as you can see, that's the whole thing here. It's amazing. Fuck. ಸೊ ಗಾಯ್ಸ್, ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾಗುತ್ತೆ ನಿಮಗೆ. ನಾವು ಇವಾಗ ರೆಡ್ ಪಾಯಿಂಟಲ್ಲಿ ಇದ್ದೀವಿ, ಕ್ರೈಸ್ಟ್ ಚರ್ಚ್ ಅಂತ ನಾನು ಏನು ಹೇಳಿದೆ ಅಲ್ಲಿ. ಆ್ಯಂಡ್ ರೈಟ್ ಬಿಹೈಂಡ್ ಮೀ ವಿ ಹ್ಯಾವ್ ದಿಸ್ ಥಿಂಗ್ ಕಾಲ್ಡ್ ದ ಸ್ಟ್ಯಾಚ್ಯೂ ಆಫ್ ಮಿಸ್ಟರ್ ವೈ ಎಸ್ ಪರ್ಮಾರ್, ಹೂ ಇಸ್ ದ ಫೌಂಡರ್ ಆಫ್ ಹಿಮಾಚಲ್ ಪ್ರದೇಶ್. ಆ್ಯಂಡ್ ಆ್ಯಸ್ ಯು ಆಲ್ ನೋ, 1966 ಅಲ್ಲಿ ಹಿಮಾಚಲ್ ಪ್ರದೇಶನ ಇದು ಮಾಡಿದ್ದು. ಇಟ್ ಯೂಸ್ ಟು ಬಿ ಅ ಪಾರ್ಟ್ ಆಫ್ ಪಂಜಾಬ್ ಬಿಫೋರ್, ಆ್ಯಂಡ್ ದೆನ್ ಇದನ್ನು ಆಮೇಲೆ ಇದು ಮಾಡಿರೋದು. ಸೊ ಬೇಸಿಕಲಿ ಏನಂದರೆ, ಹಿಮಾಚಲ್ ಪ್ರದೇಶ್ ಇಸ್ ಹ್ಯಾವಿಂಗ್ ಟೂ ಕ್ಯಾಪಿಟಲ್ಸ್, ವೆರ್ ಇನ್ ಸಮ್ಮರ್ ಆ್ಯಂಡ್ ವಿಂಟರ್ ಕ್ಯಾಪಿಟಲ್. ಸಮ್ಮರ್ ಕ್ಯಾಪಿಟಲ್ ಬಂದು ಶಿಮ್ಲಾ, ಯಾಕಂದರೆ ಇದಕ್ಕಿಂತ ಮುಂಚೆ ಬ್ರಿಟಿಷ್ ಅವರು ಇದನ್ನು ಅವ್ರ ಸಮ್ಮರ್ ಕ್ಯಾಪಿಟಲಾಗಿ ಯೂಸ್ ಮಾಡ್ತಾಯಿದ್ರು. ಆಮೇಲೆ ವಿಂಟರ್ ಕ್ಯಾಪಿಟಲ್ ಬಂದು ಧರಮಶಾಲಾ. ಧರಮಶಾಲಾ ಏನು ಫೇಮಸ್ ಅಂತ ಕ್ರಿಕೆಟ್ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ. ಧರಮಶಾಲಾ ದ ಹೈಯೆಸ್ಟ್ ಕ್ರಿಕೆಟ್ ಗ್ರೌಂಡ್ ಆಫ್ ಇಂಡಿಯಾ ರೈಟ್ ನೌ. ಸೊ ಬ್ಯೂಟಿಫುಲ್ ಅದು. ಸೊ ಆ್ಯಂಡ್ ಶಿಮ್ಲಾಲಿ ಇನ್ನೊಂದು ಏನು, ಹಿಮಾಚಲ್ ಪ್ರದೇಶ ಬ್ಯೂಟಿಫುಲ್ ಅಂದರೆ ಎಲ್ಲ ಮಸ್ತ್ ಮಸ್ತ್ ಡಿಸ್ಟ್ರಿಕ್ಸ್ ಇದೆ. ಒಂದು ಫೋಟೋ ಫ್ಯಾನ್ಸ್ ಆ ಕಡೆ, ಆಮೇಲೆ ಬರ್ತೀನಿ. ಬಾಯ್. ಸೊ ಏನು ಅಂದರೆ, ಕುಲ್ಲು ಮನಾಲಿ ಆಗಿರ್ಬೋದು, ಚಾಂಬ್ರ ಆಗಿರ್ಬೋದು, ಸ್ಪಿಟಿ ವ್ಯಾಲಿ ಆಗಿರ್ಬೋದು, ಶಿಮ್ಲಾ, ಈ ಥರ ಎಲ್ಲ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೇಟ್. ಇಲ್ಲಿಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಮಂತ್ ಹಿಡ್ಕೊಂಡು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ದಿಸ್ ಇಸ್ ಮೈ ಥರ್ಡ್ ಟೈಮ್ ಇಲ್ಲಿಗೆ ಬಂದು, ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಎವ್ರಿ ಟೈಮ್ ಬಂದಾಗ ಈ ಪ್ಲೇಸ್ ನನಗೆ ತುಂಬಾ ಸಖತ್ತಾಗಿರೋ ಎಕ್ಸ್ಪೀರಿಯೆನ್ಸಸ್ ಕೊಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಸಖತ್ ಚಳಿ ಇತ್ತು, ಬಟ್ ಫಾಗ್ ಇರಲಿಲ್ಲ, ಸ್ವಲ್ಪ ಇತ್ತು. ಬಟ್ ಈ ಥರ ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ ದಿಸ್ ಟೈಮ್. ಆ್ಯಂಡ್ ಇದಕ್ಕಿಂತ ಮುಂಚೆನೂ ನಾವು ಬಂದಾಗ ಹೇಲ್ ಸ್ಟಾಮ್ ಮತ್ತು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಟ್ ವಾಸ್ ಲೈಕ್ ಒನ್ 10-11 ಇಯರ್ಸ್ ಬ್ಯಾಕ್, ಬಟ್ ದೆನ್ ನನ್ನ ಅಷ್ಟೊಂದು ನಾಪ್ಕ ಇರಲಿಲ್ಲ. ಬಟ್ ಇಟ್ ಇಸ್ ಬ್ಯೂಟಿಫುಲ್ ನೋಡಿ ಫ್ರೆಂಡ್ಸ್. ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ವೀಟ್ ಕಾರ್ನ್ ನಾವು ತಿಂತಾ ಇರೋದು, ಏನಿದೆ ಗೊತ್ತಿಲ್ಲ, ಡ್ರೆಸ್ ಲೈಕ್ ಹೋಮ್ಲೆಸ್ ಪೀಪಲ್ ಅಷ್ಟೇ. ನಿಜವಾಗ್ಲೂ ನೀವು ಟ್ರಾವೆಲರ್ ಅಥವಾ ಟೂರಿಸ್ಟ್ ಆಗಿ ಬಂದರೆ ಚೆನ್ನಾಗೆ ಬ್ಲೇಡ್ ಆಗ್ತಾರೆ, ದೊಡ್ಡ ದೊಡ್ಡ ಬ್ಲೇಡ್ಗಳು, ಪ್ಲಾಟಿನಮ್ಮು, ಡೈಮಂಡು ಎಲ್ಲ. ಸೊ ಈ ಸ್ವೀಟ್ ಕಾರ್ನ್ಗೆ 50 ರೂಪಾಯಿ ಕೊಟ್ಟಿದ್ದೀವಿ ನಾವು. ತೊಗೊಂಡಾದ್ಮೇಲೆ ನಾವು ಕೇಳಿದ್ದೀವಿ, ನಾವು ತುಂಬ ಬುದ್ಧಿವಂತರು. ಕರೆಕ್ಟ್ ಅಣ್ಣ, ನೀನು ಕರೆಕ್ಟ್ ಅಣ್ಣ. ನೀನು ನಿನ್ನ ಮುಖ ತೋರಿಸೋಣ, ನೀನು ಯಾಕೆ ಮುಖ ತೋರಿಸಲ್ಲ ಅಣ್ಣ? ನೀನು ಮೈ ವ್ಯೂವರ್ಸ್ ವಾಂಟ್ ಟು ಸಿ ಯುವರ್ ಮುಖ. ಕ್ಯಾಶ್. ಸೊ ಗೈಸ್, ಇವಾಗ ಮತ್ತೆ ನಾವು ಲಿಫ್ಟ್ ಹತ್ರ ಬಂದಿದ್ದೀವಿ. 3 ಟಿಕೆಟ್ ತಗೊಂಡು ಶಿಸ್ತಾಗೆ ಲಿಫ್ಟಿಂದ ಕೆಳಗಡೆ ಹೋಗಿ ಕಾರ್ ಎತ್ಕೊಂಡು ಹೋಟ್ಲಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಶಿಸ್ತಾಗೆ ಆರಾಮಾಗಿ ಹೋಗಿ ನಿದ್ದೆ ಮಾಡಬೇಕು, ಊಟ ಮಾಡಿ ನಾವು. ಸೊ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಶಿಮ್ಲಾ ಗರು. ಏನೇನು ಹಾಯ್ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಿರ್ಬೋದು, ಎಲ್ಲ ಲಗೇಜ್ನ ನಾವು ಕಾರಿಂದ ಅನ್ಲೋಡ್ ಮಾಡಿದ್ದೀವಿ. ಸೊ ದ್ಯಾಟ್ ನಾಳೆ ಸ್ಪಿಟಿಗೆ ಹೊರಡ್ತಾ ಇದ್ದೀವಿ ನಾವು, ಸ್ಪಿಟಿಯಿಂದ ಲಡಾಖ್ ಹೊರಡ್ತೀವಿ. ಸೊ ಅಪ್ರಾಕ್ಸಿಮೇಟ್ ಆಗಿ ಅದು ಎರಡೂ ಸೇರಿ ನಮ್ಮದು ಆಲ್ಮೋಸ್ಟ್ ಒಂದು 15-20 ಡೇಸ್ ಆಗುತ್ತೆ. ಸೊ ಹಾಗಾಗಿ ನಾವು ಕ್ಲೋತ್ಸ್ನೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡ್ತಿದ್ವಿ, ನಾಳೆಯಿಂದ ವಿಂಟರ್ ಕ್ಲೋತ್ಸ್ ಬೇಕಾಗುತ್ತೆ ನಮಗೆ. ಆ್ಯಂಡ್ ಇವಾಗ ಜಸ್ಟ್ ಕ್ವಿಕ್ ಅಪ್ಡೇಟ್ ನಮಗೇನು ಬಂದಿರೋದು ಅಂದರೆ, ಸ್ಪಿಟೀಲಿ ಟೆಂಪ್ರೇಚರ್ ಬಂದು -4-1 or -2-3 ಆಗ್ಬೋದು ಅಂತ. ರೈಟ್ ನಾವು ಇವಾಗಿರೋ ಟೆಂಪ್ರೇಚರಲ್ಲಿ 3-4 ಇದೆ. ಸೊ ಹಾಗಾಗಿ ಸ್ನೋ ಆಗೋ ಸಾಧ್ಯತೆಗಳು ತುಂಬ ಇದೆಯಂತೆ. ಸೊ ಹಾಗಾಗಿ ನಾವು ಆದಷ್ಟು ವಿಂಟರ್ ಕ್ಲೋತ್ಸ್ನ ಎತ್ತಿಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಇದನ್ನು ಲಗೇಜ್ನ ನಾವೆಲ್ಲ ತೆಗ್ದು ಕ್ಲೋತ್ಸ್ನೆಲ್ಲ ಸಪ್ರೇಟ್ ಮಾಡಿ ಯಾವ್ದ್ಯಾವ್ದು ಇವಾಗ ಬೇಡ ಅಂತ ಅದನ್ನು ಬೇರೆ ಬ್ಯಾಗಿಗೆ ಹಾಕ್ಬಿಟ್ಟು ಅದನ್ನಷ್ಟೇ ನಮ್ಮ ಕೈಗೆ ರೀಚಬಲ್ ಆಗಿ ಸಿಗೋಂಗೆ ಮಾಡ್ತಾ ಇದ್ದೀವಿ. ಸೊ ಇವಾಗಿರೋದು ನಮ್ಮ ಸೀನ್ಸ್ ಅದೇ. ಯು ಕ್ಯಾನ್ ಸಿ ಇದೆಲ್ಲ ಒಂದು ಸ್ವಲ್ಪ ಶಾಲ್ಸ್ ಎಲ್ಲ ತೊಗೊಂಡಿದ್ದಿತ್ತು. ಈ ಥೆಕ್ ಏನು ಜಾಕೆಟ್ಸ್ ಬೇಕಿತ್ತು, ಇದನ್ನೆಲ್ಲ ಬೇರೆ ಕಡೆ ಹಾಕ್ತಾ ಇದ್ದೀವಿ. ಹುಡೀಸ್ ಒಂದು ಸ್ವಲ್ಪ ಬೇಕಿತ್ತು. ಟೀ ಶರ್ಟ್ಸ್ ಯಾವುದಾದ್ರು ತುಂಬ ತೆನ್ನಿದೆ, ಅದು ಇವಾಗಲೇ ಬೇಕಾಗಲ್ಲ ನಮಗೆ, ಯಾಕಂದರೆ ನಾವು ರಾಜಸ್ಥಾನ್ಗೆ ಹೋಗೋಬೇಕಾದ್ರೆ ಬೇಕಾಗುತ್ತೆ. ಅದನ್ನು ಆಮೇಲೆ ಅಂತ ಇನ್ನೊಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಕೊತೀವಿ. ಆ್ಯಂಡ್ ದೆನ್ ಶೂಸ್ ಎಲ್ಲ ಬೇಕಿತ್ತು, ಥೆಕ್ ಆಗಿರೋದು, ಸಾಕ್ಸ್ ಅದೆಲ್ಲ ಅದನ್ನೆಲ್ಲ ಸಪ್ರೇಟಾಗಿ.
ಅದೇ ನೀನು ಹೋಗಿ ಸಬ್ನೆಲ್ಲ ಒಂದು ಕಡೆ ಇಟ್ಕೋಬೇಕು. ಆ್ಯಂಡ್ ಅದು ಕ್ಯಾಮ್ರಾ ಗ್ಯಾಜೆಟ್ಸ್ ಆ್ಯಂಡ್ ಚಾರ್ಜಿಂಗ್ ನಮ್ಮದು ಏನು ಸ್ಟೇಷನ್ ಇದೆ ಅದು ಇಲ್ಲಿ. ಸೊ ದಟ್ಸ್ ಇಟ್ ಗೈಸ್. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ನೋಡಿ 11 ಗಂಟೆ. ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ಸಾರ್ಟ್ ಮಾಡಿಬಿಟ್ಟು ಎಲ್ಲ ಕಾರಿಗೆ ಪ್ಯಾಕ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಗೋಯಿತು. ಆ್ಯಂಡ್ ಯಾರು ಊಟ ಮಾಡಿಲ್ಲ, ಎಲ್ಲ ಊಟ ಮಾಡಿದ್ರೆ ಮರೆತೋಗಿದೆ. ಸೊ ಅದಕ್ಕೆ ನಮ್ಮದು ಬ್ಯೂಟನ್ ಗ್ಯಾಸ್ ಮತ್ತು ನಮ್ಮದು ಗ್ಯಾಸ್ ಸ್ಟವ್ ಇತ್ತು, ಅದನ್ನ ಎತ್ಕೊಬಂದು ಬಾತ್ರೆ ತೊಗೊಂಡು ಸೂಪ್ ಮತ್ತು ಪೋಹ ಮಾಡೋರಿದ್ದೀವಿ. ಇವಾಗ ಉಪ್ಪಿಟ್ಟು ಮತ್ತು ಅದನ್ನು ಮಾಡೋರಿದ್ದೀವಿ, ಬಿಸಿನೀರು ಕಾಯಿಸ್ಬಿಟ್ಟು. ಸದ್ಯಕ್ಕೆ ಫಸ್ಟ್ ಸೂಪ್ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕಿಚನ್ ನೋಡಿ. ಇದು ನಮ್ಮ ಕಿಚನು, ಇಲ್ಲಿರೋದು ಮತ್ತು ಇಲ್ಲಿ ಏನಿದೆ ನೋಡಿ, ಇದನ್ನೆಲ್ಲ ಮುಟ್ಟಿದ್ರೆ ಸರಿಯಾಗಿ ಬ್ಲೇಡ್ ಬೀಳುತ್ತೆ. ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ನಮ್ಮ ಗ್ಯಾಸ್ ಸಿಲಿಂಡ್ರು ಮತ್ತು ಇದನ್ನು ಎತ್ಕೊಂಬಂದಿದ್ದೀವಿ. ಇದನ್ನು ಬಾಯಿ ಮುಚ್ಕೊಂಡು ಕ್ಲೀನಾಗೆ ಸೂಪ್ ಮಾಡಿಬಿಟ್ಟು, ಒಂದು MTR ಅವ್ರದ್ದು ಉಪ್ಪಿಟ್ಟಿದೆ, 3 ಮಿನಿಟ್ ಬ್ರೇಕ್ಫಾಸ್ಟ್ ಅಂತೆ. ಬಿಸಿನೀರು ಹಾಕಿದ್ರೆ ಉಪ್ಪಿಟ್ಟಾಗತ್ತಂತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.